ಕುಣಿಗಲ್ನ ಹುಲಿದುರ್ಗದ ದಿಬ್ಬಮದಿ ಜಲಾಶಯದ ದಡದ ಮೇಲಿರುವ ಕಾಳಿಕಾದೇವಿಯ ಶರಣನವರಾತ್ರೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತ ಸಮೂಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂದುರ್ಗ ಹೋಬಳಿಯ ದೀಪಾಂಬುದಿ ಜಲಾಶಯದ ದಡದ ಮೇಲಿರುವ ಶ್ರೀ ಕಾಳಿಕಾ ಮಾತೆಯ ಶರಣನವರಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ದೀಪಾಂಬುದಿ ಕಾಳಿಕಾ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದಂಥ ರುದ್ರಾಚಾರ್, ಅರ್ಚಕರಾದಂಥ ದಾಮೋದರಾಚಾರ್ ನೇತೃತ್ವದಲ್ಲಿ ನಿರಂತರವಾಗಿ ಶರಣನವರಾತ್ರೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಭುವನ ವಿಶ್ವಕರ್ಮ ಪೀಠದ ನಿರಂಜನಾಚಾರ್ ಹಾಗೂ ತಿಲಕೇಶಾಚಾರ್ ಅವರ ನೇತೃತ್ವದ ಪುರೋಹಿತರ ತಂಡ ಚಂಡಿಕಾ ಹೋಮವನ್ನು ಯಶಸ್ವಿಯಾಗಿ ನೆರವೇರಿಸಿತು. ಶ್ರೀ ಮಾರ್ಕಂಡೇಯ ಪುರಾಣೇ ಸಾವರ್ಣಿಕೇ ಮನ್ಮಂತರೇ ದೇವೇ ಮಹಾತ್ಮ್ಯೇ ಚಂಡ ಮುಂಡೋ ವಧೋ ನಾಮ ಪ್ರಥಮೋಧ್ಯಾಯಃ ಸಂಪೂರ್ಣಂ. ಓಂ ಪಂಡಿತ ಮೇ ನದಿ ತಮೇ ದೇವ ಮೇ ಸರಸ್ವತಿ
ಕಾಳಿಕಾ ಮಾತೆಗೆ ಜಗದೀಶಾಚಾರ್ ವಿಶೇಷವಾದ ಅಲಂಕಾರವನ್ನು ಮಾಡಿದರು. ಈ ಅಲಂಕಾರ ಭಕ್ತ ಸಮೂಹದ ಮನಸೆಳೆಯಿತು. ದೀರ್ಘವಾಯು ಯಶಸ್ಕರಂ ಬಲವಂತಂ ಪ್ರಭತ್ವಂ ತ್ವಮೇವ ರಾಜಾಧಿಪತಿ ಗುರುಪ್ರಸಾದ್ರವರು ಆಗಮಿಸಿದ್ದಾರೆ. ಇದು ನಮ್ಮ ಬಹಳ ಸಂತೋಷಕರವಾದಂತಹ ವಿಷಯ. ಇವತ್ತಿನ ಈ ಅಲಂಕಾರನ ಅವರು ವೀಕ್ಷಿಸಿ ಅವರು ಒಂದು ನಮಗೆ ಪೂಜೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟಿನ ವತಿಯಿಂದ ಗುರುಪೂರ್ವಕವಾದ ವಂದನೆಗಳೊಂದಿಗೆ ಸ್ವಲ್ಪ ಶ್ರೀಕ್ಷೇತ್ರವಾಗಿರ್ತಕ್ಕಂಥ ದೀಪಾಂಬದಿಯಲ್ಲೂ ಸರ್ವರು ಬಂದು ಜಗನ್ ಮಾತೆಗೆ ಯಾರು ಪ್ರಾರ್ಥನೆ ಮಾಡಿಕೊಳ್ತಾರೋ, ಹರಕೆಯನ್ನು ಮಾಡಿಕೊಳ್ತಾರೋ ಅಂಥವರಿಗೆ ವಿಶೇಷವಾದಂಥ ಸಂತಾನ ಭಾಗ್ಯಗಳನ್ನು ಕರುಣಿಸುತ್ತಾಳೆ. ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡುತ್ತಾಳೆ. ವಿವಾಹ ಯೋಗ ಇಲ್ಲದವರಿಗೆ ವಿವಾಹ ಯೋಗವನ್ನು ಖಂಡಿಸುತ್ತಾಳೆ. ಹಾಗೆ ಸರ್ಪದೋಷ, ಯಾರ್ಯಾರ ಮನೆಯಲ್ಲಿ ಸರ್ಪದೋಷಗಳಿದೆಯೋ, ಅಂದರೆ ಸಪ್ತಮದಲ್ಲಿ ರಾಹು, ಹಾಗೆ ಜನ್ಮದಲ್ಲಿ ರಾಹು, ವಿಶೇಷವಾಗಿ ದ್ವಾದಶದಲ್ಲಿ ರಾಹು ಇದ್ದರೆ ಅಂಥವರು ಬಂದು ಸಾರ್ವಜನಿಕರು ಅನೇಕರು ಬಂದು ನಮ್ಮ ಶ್ರೀಕ್ಷೇತ್ರ ಜಗನ್ಮಾತೆ ಕಾಳಿಕಾದೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಸರ್ಪದೋಷಗಳು ನಿವಾರಣೆ ಆಗುತ್ತದೆ. ಹಾಗೆ ವಿಶೇಷವಾಗಿ ಪಿತೃದೋಷಗಳು ಸಹ ನಿವಾರಣೆ ಆಗುತ್ತೆ. ಯಾಕೆಂದರೆ ವಿಶ್ವಕರ್ಮನ ಸ್ವರೂಪಿಣಿ ಅಂತ ಹೇಳ್ತಾ ಇದ್ದೀವಿ. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಯೋ ನಸ್ಸತೋ ಅಭ್ಯಾಸಜ್ಜಾನ ಅಂತ ಹೇಳುತ್ತೆ ವೇದದ ಮಂತ್ರ. ಯಾರು ವಿಶ್ವಕರ್ಮನ ಅನುಗ್ರಹವನ್ನು ಪಡೆದುಕೊಂಡು ಜಗನ್ಮಾತೆ ಕಾಳಿಕಾದೇವಿಯಲ್ಲಿ ಒಂದು ಕುಂಕುಮಾರ್ಚನೆ, ಹಾಗೆ ವಿಶೇಷವಾಗಿ ಭಸ್ಮಾರ್ಚನೆ, ಹಾಗೆ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಪಿತೃದೋಷಗಳು ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಇದು ಈ ಸುಸಂದರ್ಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ದಿವಸ ಉಗ್ರಕಾಳಿ ಮಾಡೋ ವಿಶೇಷ ಅಂತ ಹೇಳಿದ್ರೆ, ಈ ದುರ್ಗಾಷ್ಟಮಿ ದಿವಸ ನಮ್ಮ ದುರ್ಗಾ ಸಪ್ತಶತೆಯ ಪ್ರಕಾರ ಇವತ್ತಿಗೆ ಚಂಡಮುಂಡರೆಂಬುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಮಹಾತಾಯಿಯು ಉಗ್ರ ಸ್ವರೂಪಿಣಿಯಾಗಿರ್ತಾಳೆ. ಅದರ ಒಂದು ನೆಲೆಗಟ್ಟಿನ ಆಧಾರದಲ್ಲಿ ಈ ದಿವಸ ಜಗನ್ಮಾತೆಯಾದ ನಮ್ಮ ದೀಪಾಮದಿ ಕಾಳಿಕಾಂಬನವರೆಗೆ ಉಗ್ರಕಾಳಿ ಅಲಂಕಾರವನ್ನು ವಿಶೇಷ ಮಾಡಲಾಗಿದೆ. ಯಾಕೆಂದರೆ ಈ ಕಾಳಿಕಾಂಬೆಯ ಮೂಲ ರೂಪ ಸ್ವಲ್ಪ ಉಗ್ರವಾಗೇ ಇರ್ತದೆ. ಅಂತಹ ಜಗಜ್ಜನಿನ ನಾವೆಲ್ಲ ಅಮ್ಮ ಈ ದಿನ ವಿಶ್ವರೂಪವನ್ನು ಈ ನನ್ನ ಉಗ್ರ ರೂಪವನ್ನು ನೋಡಿ ನಮ್ಮ ಕೆಲಸ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾವೆಲ್ಲ ನಿನ್ನ ಮಕ್ಕಳು ತಾಯಿ, ದಯಮಾಡಿ ನಮ್ಮನ್ನು ನೀನು ತಾಯಿಯಂತೆ ಪರಿಯಬೇಕು. ಯಾಕೆಂದರೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ, ಕೆಟ್ಟದಾದ ಮಕ್ಕಳು ನಾವಮ್ಮ ಅದರದಾತ ಇಲ್ಲೂ ಇಲ್ಲ. ಹಾಗಾಗಿ ನಮ್ಮ ಆಂತರೂಪನ ಕೊಡುತ್ತಾ ಇಲ್ಲಿ ಕೇಳಿದ್ರಿಂದ ಅಮ್ಮನ ಈ ಉಗ್ರಕಾಳಿ ರೂಪದಿಂದ ಕಾಳಿ ಸೋಮಶವನ್ನು ಕೊಟ್ಟರೆ ಆ ಪ್ರತಿ ಹಾಗಾಗಿ ಈ ದಿವಸ ಉಗ್ರ ಅಲಂಕಾರವನ್ನು ಮಾಡಲಾಗಿದೆ. ಬಂದು ಹೋದರೆ ಅವರ ಕಷ್ಟ ಪರಿಹಾರಗಳು